ಪತಿ ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡು ಹಲವು ತಿಂಗಳುಗಳ ಕಾಲ ನೋವಿನಲ್ಲಿದ್ದ ಮೇಘನಾ ರಾಜ್ ಜೀವನದಲ್ಲಿ ಇದೀಗ ಮಗನ ಆಗಮನದಿಂದ ಸಂತೋಷ ಸಿಕ್ಕರೂ ಕೂಡ ಇದೀಗ ಮಗನಿಗಾಗಿ ಮಗನಿಂದಾಗಿ ಮತ್ತೊಂದು ನೋವು ಎದುರಾಗಿದೆ. ಹಾಗಾದ್ರೆ ಮಗನ್ ರಾಯನ್ ಮಾಡಿದ್ದೇನು, ಮೇಘನಾ ರಾಜ್ ಕಣ್ಣೀರು ಹಾಕಿದ್ದೇಕೆ ನೋಡೋಣ ಬನ್ನಿ. ಡ್ಯಾನ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಮಗನ ಬಗ್ಗೆ ಮೇಘನಾ ರಾಜ್ ಅಚ್ಚರಿಯ ವಿಷಯವೊಂದನ್ನ ಹಂಚಿಕೊಂಡಿದ್ದಾರೆ. ನಾನು ಡ್ಯಾನ್ಸಿಂಗ್ ಚಾಂಪಿಯನ್ಶಿಪ್ ನೋಡುವಾಗ ಅವನು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅವನಿಗೆ ಹಾಡು ಕೇಳೋದು ನೋಡೋದು ಅಂದ್ರೆ ತುಂಬಾನೇ ಇಷ್ಟ. ಟಿವಿಯಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಯಾವುದಾದ್ರೂ ಬರ್ತಿದ್ರೆ ಅದನ್ನ ಕೇಳ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಲೈಟ್ ನೋಡ್ತಾ ಟಿವಿ ಮುಂದೆ ನಿಂತ್ಕೊಂಡಿರ್ತಾನೆ. ಅವೆಲ್ಲ ಏನು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡವನಲ್ಲ ಅವನು, ಬೆಳೆದಿಲ್ಲ, ತುಂಬಾ ಸಣ್ಣವನು, ತುಂಬಾ ಎಂಜಾಯ್ ಮಾಡ್ತಾನೆ. ಆದ್ರೆ ನನಗೆ ಟಿವಿ ನೋಡೋಕೆ ಬಿಡ್ತಾನೆ ಎಂದು ಮಗನ ಬಗ್ಗೆ ಇರುವ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮಗನಿಗೆ ಇರುವ ಆಸಕ್ತಿ ಬಗ್ಗೆ ಖಾಸಗಿ ಸಂದರ್ಶನದಲ್ಲಿ ಮೇಘನಾ ರಾಜ್ ಮಾತನಾಡಿದ್ದಾರೆ. ಚಿತ್ರೀಕರಣದ ಸಮಯದಲ್ಲಿ ನಾನು ಅವನನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೇನೆ. ಪ್ರತಿ 15-20 ನಿಮಿಷಕ್ಕೊಮ್ಮೆ ಫೋನ್ ಮಾಡಿ ಅಮ್ಮನನ್ನ ಕೇಳ್ತೀನಿ, ಏನ್ ಮಾಡ್ತಾ ಇದ್ದಾನೆ, ನನ್ನನ್ನ ಕೇಳ್ತಿದ್ದಾನ, ಅದೊಂದು ಇನ್ಸೆಕ್ಯೂರಿಟಿ ಬರುತ್ತೆ. ಅಪ್ಪ ಅಮ್ಮ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ, ನನಗೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಿಲ್ಲ ಅಂತ. ಆದ್ರೆ ಅವೆಲ್ಲ ಜೀವನವನ್ನ ಬ್ಯಾಲೆನ್ಸ್ ಮಾಡುವ ರೀತಿ, ಅವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಸಕ್ಸಸ್ ಕೊಟ್ಟ ಮೇಲೆ ನಾವು ಮಾಡಿರುವ ಪುಟ್ಟ ಪುಟ್ಟ ಸ್ಯಾಕ್ರಿಫೈಸ್ ಗೆ ಬೆಲೆ ಇದೆ ಅಂತ ಅನ್ಸುತ್ತೆ. ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೀನಿ ಅವನನ್ನ. ಆದ್ರೆ ವಿಡಿಯೋ ಕಾಲ್ ಮಾಡೋಕೆ ಆಗೋಲ್ಲ, ಮಾಡಿದ್ರೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹಠ ಮಾಡ್ತಾನೆ ಮನೆಯಲ್ಲಿ ಅಂತ ಮೇಘನಾ ರಾಜ್ ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.